ಸಂತೋಷ್ ಕೇಸ್ನಲ್ಲಿ ಈಶ್ವರಪ್ಪ ಬಂಧಿಸಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗ್ರಹಿಸುತ್ತಾ ಇದ್ದಾರೆ ಈಶ್ವರಪ್ಪರನ್ನ ಬಂಧಿಸಬೇಕು ಬೇರೆಯವರಿಗಾದ್ರೆ ಬಿಡ್ತಾ ಇದ್ರಾ ಸಿಎಂ ಗೃಹಮಂತ್ರಿ ಈಶ್ವರಪ್ಪ ನಿರ್ದೋಷಿ ಅಂತಿದ್ದಾರೆ ಮಂತ್ರಿ ಆಗ್ತಾರೆ ಅಂತಾರೆ ಹೀಗಾದ್ರೆ ತನಿಖೆ ಮಾಡೋದಕ್ಕೆ ಸಾಧ್ಯನ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ಸಂತೋಷ್ ಪಾಟೀಲ್ ಬಿಜೆಪಿ ಕಾರ್ಯಕರ್ತಾ ಸಂತೋಷ್ ಜಿಲ್ಲಾ ಪಂಚಾಯತ್ನಲ್ಲಿ ಕೆಲಸ ಮಾಡಿದ್ದ ಪಂಚಾಯತ್ ಮಂತ್ರಿ ಹೇಳದೆ ಕೆಲಸ ಮಾಡೋದಕ್ಕೆ ಸಾಧ್ಯನ ಈ ಸರ್ಕಾರದ ಎಲ್ಲಾ ಮಂತ್ರಿಗಳು 40% ತೆಗೆದುಕೊಳ್ಳುತ್ತಾರೆ ನಾನು ಮಂತ್ರಿಯಾಗಿದ್ದಾಗ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರಾ ನಾನು ಹಣ ಪಡೆದಿದ್ದು ಹೇಳಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಬಿಜೆಪಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸವಾಲು ಸಂತೋಷ್ ಬಿಜೆಪಿ ಪಾರ್ಟಿ ಲೀಡರ್ ಅವರು ಚೇರ್ಮನ್ ಹೇಳಿದ್ರು ಅವರು ಸಮಯ ಆಗಿನ ಕಾಲದ ಮಂತ್ರಿ ಹೇಳಿದ್ರು ನಾವು ಕೂಡ ಮಂತ್ರಿ ಹತ್ರ ಹೋಗಿದ್ದೋ ಕೆಲಸ ಮಾಡೋ ಅಪ್ಪ ಇತ್ತು ಕೆಲಸ ಮಾಡು ಅಂತ ಹೇಳಿದ್ರು ಆ ಕೆಲಸ ಮಾಡಿಸ್ಬಿಟ್ಟು ಅರ್ಜೆಂಟ್ ಒಬ್ಬ ಮಂತ್ರಿ ಇಡೀ ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳು ಅಷ್ಟೇ ನೀವು ಇರಿಗೇಷನ್ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಳಿ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಳಿ ಪಂಚಾಯತಿ ತೆಗೆದುಕೊಳ್ಳಿ ಆ ಹೆಲ್ತ್ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಳಿ ಯಾರು 40% ಇದೆ ಇಲ್ಲ ಈಗ ನಾನು ಮಂತ್ರಿ ಆಗಿದ್ದೆ 5 ವರ್ಷ ಮಂತ್ರಿ ಆಗಿದ್ದೆ 5-6 ವರ್ಷ ಮಂತ್ರಿ ಆಗಿದ್ದೆ ಯಾರಾರು ನನಗೆ ಬಂದು ಲಂಚ ಕೊಟ್ಟಿದ್ದೀರಾ ಯಾರಿಗಾದ್ರೂ ಕೇಳಿದೀನಿ ಅಂದ್ರೆ ಆ ಪ್ರೈಮ್ ಮಿನಿಸ್ಟರ್ ಬಂದು ಸಿದ್ದರಾಮಯ್ಯ ಸರ್ಕಾರ 10% ಅಂತ ಹೇಳಿದ್ರು ಯಾರೋ ಸೆಕ್ರೆಟರಿಗಳು ಏನು ಮಾಡ್ಕೊಂಡಿದ್ರೋ ಆಫೀಸರ್ ಏನು ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಯಾರಾದ್ರೂ ನಮ್ಮ ಹತ್ರ ಬಂದಿದ್ದೀರಾ ಯಾರಾದ್ರೂ ವ್ಯವಹಾರ ಮಾತಾಡಿದೀವಾ ನಾನೇನ ಕೇಳಿದಿನ ಯಾರಾದ್ರೂ ಇದ್ರೆ ಹೇಳಿ ಇವತ್ತೇ ರಾಜಕೀಯದಿಂದ ಬಿಟ್ಬಿಟ್ಟು ನಿವೃತ್ತಿ ಆಗಿ ನಾನು ಹೊರಟಿದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್